ನಮ್ಮೂರು ಟಿವಿ, ಇದು ಗ್ರಾಮೀಣ ಜನತೆಯ ಧ್ವನಿ. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಪಟ್ಟಣದ ಅನ್ನದಾನೇಶ್ವರ ಮಠದಲ್ಲಿ ಡಾಕ್ಟರ್ ಮಹಾದೇವಯ್ಯ ದೇವರು ಅವರ 33ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ದಿನಾಂಕ 30/10/2022 ರಂದು ಸಾಮೂಹಿಕ ವಿವಾಹಗಳು ಮತ್ತು ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಪ್ರಥಮ ಪುಣ್ಯಸ್ಮರಣೆ ಅಂಗವಾಗಿ ಈ ನಾಡಿನ 46 ಜನ ಸಾಧಕರಿಗೆ ಅಪ್ಪು ಸಮಾಜ ಸೇವರತ್ನ ಪ್ರಶಸ್ತಿ 2022 ಪ್ರಶಸ್ತಿ ಪ್ರದಾನ ಹಾಗೂ ರಹಿಮಾನ್ ಕಲ್ಮನಿಯವರ 29ನೇ ಪುಣ್ಯಸ್ಮರಣೋತ್ಸವ ಮತ್ತು ಕುಕನೂರು ಪತ್ರಿಕೆ ಕಾರ್ಯಕ್ರಮದ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಎನ್ ಹೊರಪೇಟೆ ಮತ್ತು ಹಿರಿಯ ಕಲಾವಿದರಾದ ಬಾಬಣ್ಣ ಕಲ್ಮನಿ ಹಾಗೂ ಮಠದ ಹಿರಿಯರಾದ ವೀರಯ್ಯ ತೋಂಟದಾರ್ಯ ಮಠ ಇವರು ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವೀರಯ್ಯ ತೋಂಟದಾರ್ ಮಠ, ಗದಿಗೆಪ್ಪ ಪವಾಡಶೆಟ್ಟಿ, ಶರಣಪ್ಪ ಯತ್ನಟ್ಟಿ, ಮೇಘರಾಜ್ ಜಿಡ್ಗಿ, ಚನ್ನಯ್ಯ ಹಿರೇಮಠ, ಚನ್ನಯ್ಯ ಕೆಂಬಾವಿ, ಬಾಬಣ್ಣ ಕಲ್ಮನಿ, ಭೀಮಪ್ಪ ನೀಲಕಂಠಯ್ಯ, ಪ್ರಭು ಶಿವಸಿಂಪರ್ ಹಾಗೂ ಇನ್ನಿತರು ಪಾಲ್ಗೊಂಡಿದ್ದರು. ಸರಿಪಡಿಸಿ ಬರಲಿಕ್ಕೆ ಮತ್ತು ಅವುಗಳಿಗೆ ಅನುಮೋದನೆಯನ್ನು ಕೊಡಲಿಕ್ಕೆ ಸರ್ಕಾರ ಈ ಒಂದು ಭೂಕಂಪವಂತ ಕಾರ್ಯಕ್ರಮವನ್ನು ಹಾಕಿಕೊಂಡು ಬಹುಶಃ ಸುಮಾರು 8 ತಿಂಗಳಿಂದ ಬಹಳ ಅದ್ಭುತ ಮತ್ತು ಯಶಸ್ವಿಯಾಗಿ ಜನರ ಮೆಚ್ಚುಗೆಗೆ ಪಾತ್ರರಾಗಿ ಈ ಕಾರ್ಯಕ್ರಮ ಪ್ರತಿ ತಿಂಗಳ 3ನೇ ಶನಿವಾರ ಆಯಾ ತಾಲೂಕಿನ ಒಂದು ಗ್ರಾಮದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಇಲ್ಲಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಿತ್ರ ಅಂತ ಉಮೇಶ್ ಗೌಡ ಪಾಟೀಲ್ ಅವರೇ, ಇಲ್ಲಿಯ ಉಪಾಧ್ಯಕ್ಷರು ಸಹೋದರಿ ಶ್ರೀಮತಿ ದುರ್ಗಮ್ಮ, ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ವಟಪರವಿ ಗ್ರಾಮದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಹಾಗೂ ಎಲ್ಲಾ ಇಲಾಖೆವಾರು ಅಧಿಕಾರಿಗಳು, ಜಿಲ್ಲಾ ಅಧಿಕಾರಿಗಳ ನೆಡೆಹಳ್ಳಿಯ ಕಡೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಉದ್ಘಾಟನೆ ಮಕ್ಕಳ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಹಾಲಪ್ಪ ಬಸಪ್ಪ ಆಚಾರ್ಯ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ನನ್ನ ಅವಧಿಯಲ್ಲಿ ಯಾವುದೇ ತರನಾದ ಭ್ರಷ್ಟಾಚಾರಗಳನ್ನು ಆಗದಂತೆ ಎಲ್ಲಾ ಇಲಾಖೆಗಳಲ್ಲಿಯೂ ಉನ್ನತವಾದ ಸೇವೆಯನ್ನು ಕೊಡುತ್ತಾ ಬಂದಿದ್ದು ಇವತ್ತಿನ ದಿವಸ ಎಲ್ಲಾ ಇಲಾಖೆಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಚಿದಾನಂದ ಗುರುಸ್ವಾಮಿ ತಹಶೀಲ್ದಾರ್, ಮುರಳೀಧರ್ ರಾವ್ ಕುಲಕರ್ಣಿ, ಗ್ರೇಟು ತಹಶೀಲ್ದಾರ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಮಣ್ಣ ದೊಡ್ಡಮನಿ, ಬಿಇಒ ಪದ್ಮನಾಭ ಕರ್ಣಂ, ಉಮೇಶ್ ಸಣ್ಣ ಬಸನಗೌಡ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ದುರ್ಗವ್ವ ಹಾಗೂ ದುರ್ಗಪ್ಪ, ಅಮಲಚಟ್ಟಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರಾದ ವಿಜಯಲಕ್ಷ್ಮಿ ಶರಣಪ್ಪ, ರಾಜಪ್ಪ ಹರ್ಜನ್, ಶೇಖಪ್ಪ ಮಹಾಂತಪ್ಪ ಹೊಸೂರ್, ಕಾಂತಮ್ಮ ಹನುಮಂತಪ್ಪ ಬಡಿಗೇರ್, ಶೇಖರಪ್ಪ ಶಾಂತಪ್ಪ ಕೊಳಜ್ಜಿ, ಮಂಜುನಾಥ್ ಹಾಗೂ ಇನ್ನೂ ಅನೇಕ ಇಲಾಖೆಯ ಅಧಿಕಾರಿ ವರ್ಗದವರು, ಗ್ರಾಮ ಪಂಚಾಯತ್ ಪಿಡಿಒ ಸರ್ವ ಸದಸ್ಯರು ಹಾಗೂ ಊರಿನ ಗುರು ಹಿರಿಯರು ಮುಖಂಡರು ಪಾಲ್ಗೊಂಡಿದ್ದರು. ಕೆಲಸದಲ್ಲಿ ಒಂದು ಧರ್ಮವನ್ನು ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಯಾಗಿ ಯುವಕ ಉದ್ಯೋಗಿಸುತ್ತ ಅನೇಕ ಸಾಮಾಜಿಕ ಕೆಲಸಗಳಲ್ಲಿ ಅವರನ್ನು ತೊಡಗುವಂತೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹಿಳೆಯರಿಗೂ ಕಲಾವಿದರಿಗೂ ಒಂದು ಮುಖ್ಯ ವೇದಿಕೆಯನ್ನು ಕಲ್ಪಿಸಿ ಅವರನ್ನು ಮುಖ್ಯವಾಗಿ ಕಲ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಮಠದ ಹಾಳು ಬಿದ್ದಿರುವ ಗುಂಡಿಗಳಲ್ಲಿ ಎದ್ನೋ ಬಿದ್ನೋ ಎಂದು ವಾಲಾಡಿಕೊಂಡು ಹೋಗುತ್ತಿರುವ ವಾಹನ ಸವಾರರು, ರಸ್ತೆಯನ್ನೇ ಕಾಣದ ಗ್ರಾಮಗಳಿಂದ ಬಂದಿರುವ ಜನರು, ಅಧಿಕಾರಿಗಳು ಮತ್ತು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ದೃಶ್ಯಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಂಧ್ರಪ್ರದೇಶದ ಗಡಿ ತಾಲೂಕು ಬಾಗೇಪಲ್ಲಿಯಲ್ಲಿ ಕಂಡುಬಂದಿತು. ಬಾಗೇಪಲ್ಲಿ ನಗರಕ್ಕೆ ಕೂಗಳತೆ ದೂರದಲ್ಲಿರುವ ತಾಂಡಾ ಗ್ರಾಮಗಳಾದ ಕಾಗನಹಳ್ಳಿ, ಮರವನಪಲ್ಲಿ ಸೇರಿದಂತೆ 5-6 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದಾಗಿದ್ದು, ಮೊಣಕಾಲುದ್ದ ಇನ್ನೂ ಮರವಪಲ್ಲಿ ತಾಂಡ ಕಾಗನಹಳ್ಳಿ ಗ್ರಾಮಗಳಲ್ಲಿ
ವಿಪರೀತ ಮಳೆ ಆಗಿರೋದ್ರಿಂದ ಸರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಇನ್ನು ಈ ಗ್ರಾಮಗಳಲ್ಲಿ ಅಭಿವೃದ್ಧಿ ಮರೀಚಿಕೆ ಆಗಿರೋದ್ರಿಂದ ಎಚ್ಚೆತ್ತ ಇಲ್ಲೊಬ್ಬ ಮಿಥುನ್ ರೆಡ್ಡಿ ಎಂಬ ಸಮಾಜ ಸೇವಕ ಸ್ವತಃ ತಮ್ಮ ಸ್ವಂತ ಹಣದಿಂದ ಜಲ್ಲಿಕಲ್ಲು ಹೊಡಿಸಿ ತಾತ್ಕಾಲಿಕವಾಗಿ ರಸ್ತೆ ನಿರ್ಮಿಸುತ್ತಿದ್ದಾರೆ. ಇನ್ನು ಸಮಾಜ ಸೇವಕ ಮಿಥುನ್ ರೆಡ್ಡಿ ಗ್ರಾಮಗಳ ಜನರ ಕೈ ಹಿಡಿದಿದ್ದು ಹಾಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಶಾಸಕರ ಅನುದಾನದಿಂದ ಬಂದ ಹಣ ಏನ್ ಮಾಡ್ತಾ ಇದ್ದಾರೆ? ಕೂಡಲೇ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ಕೊಡದೆ ಹೋದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಗುಂಡಿಗಳಿಂದ ಕೂಡಿದ ರಸ್ತೆಯಲ್ಲಿ ಗಂಡಾಂತರ ತಪ್ಪಿಸಿಕೊಂಡು ಮುಂದೆ ಸಾಗುವುದೇ ಸಾಹಸವಾಗಿದೆ. ಎದೆ ಎತ್ತರಕ್ಕೆ ಹರಿಯುವ ನೀರು, ಹಳ್ಳದಲ್ಲಿ ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು ಪ್ರಾಣದ ಹಂಗನ್ನ ತೊರೆದು ದಾಟುವ ಪರಿಸ್ಥಿತಿ ಎದುರಾಗಿದೆ. ಇತ್ತೀಚೆಗಷ್ಟೇ ಕಾಗನಹಳ್ಳಿ ಗ್ರಾಮದ ಮಹಿಳೆಯೊಬ್ಬರು ತುರ್ತು ಚಿಕಿತ್ಸೆ ಇರೋದ್ರಿಂದ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ತಾಂಡಾ ಗ್ರಾಮ ಅಂದ ತಕ್ಷಣ ಕರೆ ಕಟ್ ಮಾಡಿದ್ದಾರೆ. ಕಿತ್ತೋಗಿರೋ ರಸ್ತೆಯಲ್ಲಿ ಸಾಗುವಷ್ಟರಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಈ ರಸ್ತೆ ನಿರ್ಮಿಸಲು ಒತ್ತಾಯಿಸಿ ಎರಡು ಬಾರಿ ಲೋಕಸಭೆ ಚುನಾವಣೆ ಬಹಿಷ್ಕಾರ ಹಾಕಿದ್ರೂ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಎಂದು ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಮರವಪಲ್ಲಿ ಸುತ್ತಮುತ್ತಲಿನ ತಾಂಡಗಳಿಗೆ ಹೋಗುವ ರಸ್ತೆಗಳು ಹಲವಾರು ದಶಕಗಳಿಂದ ಅಭಿವೃದ್ಧಿಯಾಗಿಲ್ಲ. ಸರ್ಕಾರದಿಂದ ತಾಂಡಗಳಿಗೆ ಲಕ್ಷಾಂತರ ರೂಪಾಯಿಗಳು ಅನುದಾನ ನೀಡಿದರೂ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಮಾತ್ರ ಅಭಿವೃದ್ಧಿಪಡಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಸಮಾಜ ಸೇವಕ ಮಿಥುನ್ ರೆಡ್ಡಿ ಆರೋಪಿಸಿದ್ದಾರೆ. ಅವರು ತಾಲೂಕಿನ ಮರವಪಲ್ಲಿ ತಾಂಡಕ್ಕೆ ಹೋಗುವ 4 ಕಿಲೋಮೀಟರ್ ತಮ್ಮ ಸ್ವಂತ ಹಣದಲ್ಲಿ ಗ್ರಾವೆಲ್ ವರ್ಕ್ ಜಲ್ಲಿ ಮಣ್ಣು ಹಾಕಿ ಸುಗಮವಾಗಿ ಓಡಾಡುವುದಕ್ಕೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಈ ಭಾಗದಲ್ಲಿ ಬರುವ ಕಾಗನಪಲ್ಲಿ ತಾಂಡ, ಮರವಪಲ್ಲಿ ತಾಂಡ, ಸಿದ್ದನಪಲ್ಲಿ ತಾಂಡ, ಮೈನಗಾನಪಲ್ಲಿ ತಾಂಡಗಳಲ್ಲಿ ಸುಮಾರು 15,000 ಹೆಚ್ಚಿನ ಜನಸಂಖ್ಯೆ ಇದ್ದು ಇಲ್ಲಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಬಾಗೇಪಲ್ಲಿಗೆ ಬರಲು ಸರಿಯಾದ ರಸ್ತೆ ಇರಲಿಲ್ಲ. 1998 ದಿವಂಗತ ಜಿವಿ ಶ್ರೀರಾಮರೆಡ್ಡಿಯವರು ಗ್ರಾಮವೆಲ್ ವರ್ಕ್ ಅನ್ನು ಮಾಡಿಸಿದ್ದರು. ನಂತರದ ದಿನಗಳಲ್ಲಿ ಬಂದ ಜನಪ್ರತಿನಿಧಿಗಳು ಮಾತ್ರ ಭರವಸೆಯ ಸರ್ದಾರರಾದರು. ಇಲ್ಲಿಯ ತನಕ ಅಭಿವೃದ್ಧಿ ಮಾತ್ರ ಶೂನ್ಯ. ಈಗಿರುವ ಶಾಸಕರು ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದೇವೆ ಎಂದು ಹೇಳುತ್ತಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿರುವುದು ಅತಿ ಹೆಚ್ಚು ಬಾರುಗಳು ಮಾಡಿ ಕೀರ್ತಿ ತಂದಿದ್ದಾರೆ. ನಾನು ಇತ್ತೀಚೆಗೆ ಮರವಪಲ್ಲಿ ದೇವಾಲಯದ ವಾರ್ಷಿಕೋತ್ಸವಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಗ್ರಾಮಸ್ಥರು ನಮ್ಮ ಹಳ್ಳಿಗಳಿಂದ ಯಾರಾದರೂ ಅನಾರೋಗ್ಯ ನಿಮಿತ್ತ ತುರ್ತು ಸಮಯದಲ್ಲಿ ಪಟ್ಟಣಕ್ಕೆ ಹೋಗಲು ಯಾವುದೇ ಆಟೋ, ಕಾರು, ಆಂಬ್ಯುಲೆನ್ಸ್ ವಾಹನಗಳು ರಸ್ತೆಗಳಲ್ಲಿ ಹಾಳಾಗಿರುವ ಕಾರಣ ಬರುವುದಿಲ್ಲ. ಇತ್ತೀಚೆಗೆ ಆಂಬ್ಯುಲೆನ್ಸ್ ಸಮಯಕ್ಕೆ ಒಂದು ಪ್ರಾಣ ಸಹ ಹೋಗಿದೆ ಎಂದು ಮನವಿ ಮಾಡಿದಾಗ ನಾನು ಅವರಿಗೆ 1 ವಾರದ ಒಳಗೆ ರಸ್ತೆಗೆ ಜಲ್ಲಿ ಮಣ್ಣು ಹಾಕಿಸಿ ಸುಗಮವಾಗಿ ಓಡಾಡಲು ವ್ಯವಸ್ಥೆ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದ್ದೆ. ಅದರಂತೆ ಇಂದು ರಸ್ತೆಗೆ ಜಲ್ಲಿ ಮಣ್ಣು ಹಾಕಿ ಸಮತಟ್ಟು ಮಾಡಲು ಕೆಲಸ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಲ್ಲಿನ ಶಾಸಕರು ಈ ರಸ್ತೆ ಸಿಸಿ ರಸ್ತೆ ಹಾಕಿಸಬೇಕು ಹಾಗೂ ಎಲ್ಲ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು, ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರಾಜಾರೆಡ್ಡಿ, ಪಟೇಲ್ ವೆಂಕಟರೆಡ್ಡಿ, ಮಣಿಕುಮಾರ್, ಶ್ರೀನಿವಾಸ ರೆಡ್ಡಿ, ಬಾಬುರೆಡ್ಡಿ, ರಾಮೋಜಿಪಲ್ಲಿ ಶ್ರೀನಿವಾಸ್, ನಾಗಣ್ಣ, ಮದ್ದಲಖಾನ ಬಾಬು ಮತ್ತಿತರು ಹಾಜರಿದ್ದರು. ಮುಂದಿನ ದಿನಗಳಲ್ಲಿ ತಾವು ಇದೇ ತರ ಈ ರಸ್ತೆ ಏನಾದರೂ ನಿರ್ಮಾಣ ನೀವು ಮಾಡಿಲ್ಲ, ಮತ್ತೆ ಸುಮಾರು ಹಳ್ಳಿಗಳು ಈಗಾಗಲೇ ನನಗೆ ಗಮನಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಜನರ ಸಮೇತ ನಾನು ಬಂದು ನಾನು ಧರಣಿ ಮಾಡ್ತೀನಿ. ನಾನು ದಯವಿಟ್ಟು ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಎಲ್ಲ ಕ್ಷೇತ್ರದ ಜನರ ಸಮಸ್ಯೆ ಫಸ್ಟ್ ಬಗೆಹರಿಸಿ, ತಾವು ಇದೇ ತರ ಮಾಡಿದ್ರೆ ಮುಂದಿನ ದಿನದಲ್ಲಿ ಜನರು ತಕ್ಕ ಪಾಠ ಕಲಿಸೋದಕ್ಕೆ ನಿಮಗೆ ರೆಡಿ ಇದ್ದಾರೆ. ನೀವು ಹಾಗೆ ಮುಂದೆ ನೋಡಬಹುದು, ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲೊಂದು 4 ಕೆರೆ ನೀರು ಬರುತ್ತೆ. ಕರ್ನಾಟಕ ಭ್ರಷ್ಟಾಚಾರ ವಿರೋಧಿ ಮತ್ತು ಪರಿಸರ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಹಾಗೂ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಅವರ 62ನೇ ಹುಟ್ಟುಹಬ್ಬದ ಅಂಗವಾಗಿ ಕೆಆರ್ ಪುರಂ
ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಮಾಜ ಸೇವಕರಾದ ಕೆಟಿ ರಾಜ್ಕುಮಾರ್ ನೇತೃತ್ವದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕೆಟಿ ರಾಜ್ಕುಮಾರ್ ಅಭಿಮಾನಿಗಳು ಹಾಗೂ ಹಲವಾರು ಯುವಕರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಅವರ 62ನೆಯ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದರು. ಈ ವೇಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಒಳರೋಗಿಗಳಿಗೆ ಕರ್ನಾಟಕ ಭ್ರಷ್ಟಾಚಾರ ವಿರೋಧಿ ಮತ್ತು ಪರಿಸರ ಸಂರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಟಿ ರಾಜ್ಕುಮಾರ್ ಹಣ್ಣು ಹಂಪಲು ವಿತರಿಸಿ ಬೇಗ ಗುಣಮುಖರಾಗಲೆಂದು ಶುಭ ಕೋರಿದರು. ಇವತ್ತು ನಮ್ಮ ಕೆಆರ್ಪಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬ್ಲಡ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಹಂಗೆ ಇವ್ರಿಗೆ ಇವತ್ತು ನಮ್ಮ ಅಧ್ಯಕ್ಷರಾದ ಟಿ ಜಿ ಅಬ್ರಹಾಂ ಅವ್ರದ್ದು ಹುಟ್ಟಿದಬ್ಬದ ಕರೆಕ್ಟ್ ಶುಭಾಶಯಗಳು. ಅವ್ರು ಇವತ್ತು ಹುಟ್ಟಿದಬ್ಬಕ್ಕೆ ನಾವು ಕೆಆರ್ಪಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರಕ್ತದಾನ ಶಿಬಿರ ಇಟ್ಕೊಂಡಿದ್ದೀವಿ. ಹಾಗೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಡ್ತಾ ಇದ್ದೀವಿ. ಅವ್ರಿಗೆ ಹುಟ್ಟುಹಬ್ಬಕ್ಕೆ ಶುಭ ಕೋರ್ತಾ ಇದ್ದೀವಿ. ಕ್ಯಾಂಟರ್ ಮತ್ತು ಟ್ರ್ಯಾಕ್ಟರ್ ನಡುವೆ ಅಪಘಾತವಾಗಿ ಟ್ರ್ಯಾಕ್ಟರ್ ವಾಹನದಲ್ಲಿ ಇದ್ದ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ ರಾತ್ರಿ ಕ್ಯಾಂಟರ್ ಮತ್ತು ಟ್ರ್ಯಾಕ್ಟರ್ ನಡುವೆ ಡಿಕ್ಕಿ ಹೊಡೆದ ಪರಿಣಾಮ ಕ್ಯಾಂಟರ್ ಟ್ರ್ಯಾಕ್ಟರ್ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದ ಮಂಜುನಾಥ್ ಎಂಬ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಟ್ರ್ಯಾಕ್ಟರ್ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದ ಮಂಜುನಾಥ್ ಬಾಗೇಪಲ್ಲಿ ತಾಲೂಕಿನ ಪೂಲವಾರಪಲ್ಲಿ ಗ್ರಾಮವಾಸಿ ಎಂದು ತಿಳಿದುಬಂದಿದೆ. ನಿನ್ನೆ ರಾತ್ರಿ ಸಮಯದಲ್ಲಿ ಟ್ರ್ಯಾಕ್ಟರ್ ವಾಹನದಲ್ಲಿ ಮರದ ದಿಮ್ಮಿಗಳನ್ನು ತುಂಬಿಕೊಂಡು ಟೋಲ್ಗೇಟ್ ಬಳಿ ಇರುವ ವೇ ಬ್ರಿಡ್ಜ್ ಬಳಿ ತೆರಳುತ್ತಿರುವಾಗ ಬೆಂಗಳೂರು ಕಡೆಯಿಂದ ಅತಿ ವೇಗವಾಗಿ ಬಂದ ಕ್ಯಾಂಟರ್ ವಾಹನ ಟ್ರ್ಯಾಕ್ಟರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಟ್ರ್ಯಾಕ್ಟರ್ ವಾಹನದಲ್ಲಿ ಇದ್ದ ಮಂಜುನಾಥ್ ಸಾವನ್ನಪ್ಪಿದ್ದು ಟ್ರ್ಯಾಕ್ಟರ್ ಮಾಲೀಕ ರಾಮಸ್ವಾಮಿಗೆ ತೀವ್ರ ಪೆಟ್ಟಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ರವಾನಿಸಲಾಗಿದೆ. ಮೃತಪಟ್ಟ ಮಂಜುನಾಥ್ ಮೃತದೇಹವನ್ನು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಗಿದೆ. ನಮ್ಮೂರು ಟಿವಿ, ಇದು ಗ್ರಾಮೀಣ ಜನತೆಯ ಧ್ವನಿ.